मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् जर जर इतर्जन्म मृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये विजानतां अवित्तस्य मध्वस्य जगती गुरोः पूर्वाचार्य महिष्ठानामियं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात्। श्री पराशर उवाच। ಈ ಎರಡನೆಯ ಅಂಶದಲ್ಲಿ ಭೂಮಿಯ ಗುಣಗಳ ವರ್ಣನೆ, ಋಷಭನಾಮಕ ಭಗವಂತನ ಚರಿತ್ರೆ, ಋಭು ಮತ್ತು ನಿದಾಘ ಅಂತ ಇಬ್ಬರು ಗುರು ಶಿಷ್ಯರು, ಅವರ ಸಂವಾದ ಇವುಗಳೆಲ್ಲ ಬರುತ್ತೆ. ಒಟ್ಟು 16 ಅಧ್ಯಾಯಗಳನ್ನು ಈ ಮೂರನೇ ಅಂಶ ಒಳಗೊಂಡಿದೆ. ಅಲ್ಲಿ ಮೂರನೆಯ ಅಧ್ಯಾಯದ ಆರಂಭದಲ್ಲಿ ನಾವಿದ್ದೇವೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿಃ. ಸಮುದ್ರದ ಉತ್ತರಕ್ಕೆ, ಹಿಮವತ್ ಪರ್ವತದ ದಕ್ಷಿಣಕ್ಕೆ, ಅಂದರೆ ಹಿಮವತ್ ಪರ್ವತ ಮತ್ತು ಸಮುದ್ರಗಳ ನಡುವೆ ಒಂದು ಜಾಗ ಇದೆ, ಅದನ್ನು ಭಾರತ ವರ್ಷ ಅಂತ ಕರೀತಾರೆ. ನಾವು ಹೇಳೋದು ಭರತ ವರ್ಷೆ, ಭರತ ಖಂಡೆ. ಭರತ ವರ್ಷ ಅಂತಂದರೆ ಏನು? ಇದಕ್ಕೆ ಆರ್ಕಿಯೋಲಜಿಸ್ಟ್ಸ್ ಮಾಡುವ ಅರ್ಥ ಬೇರೆ. ಈಗ ನೋಡಿ, ಲೇ ಲಡಾಖ್ನಲ್ಲಿ, ಟಿಬೆಟಲ್ಲಿ, ಅಂದರೆ ಆ ಲೇ ಲಡಾಖಿನ ಭಾಗದ ಟಿಬೆಟ್ನಲ್ಲಿ ಮಳೆಯೇ ಆಗಲ್ಲ. ಹಿಮವತ್ ಪರ್ವತದಿಂದ ಈಚೆ ಮಳೆ ಆಗತ್ತೆ, ಹಿಮವತ್ ಪರ್ವತದ ಹಿಂದೆ ಮಳೆ ಆಗಲ್ಲ. ಹೀಗಾಗಿ ಭರತ ವರ್ಷ ಅಂದರೆ ಆ ಮಳೆ ಬೀಳುವ ಜಾಗ ಅಂತ ಅವ್ರು ಮಾಡಿರುವ ಅರ್ಥ. ನಹಿ ಶುದ್ಧತಿ ಮೇ ಮನಃ, ಆ ಅರ್ಥ ನನಗಿಷ್ಟ ಆಗ್ತಾ ಇಲ್ಲ. ಮಳೆ ಬೀಳುವಷ್ಟು ಜಾಗವನ್ನು ಭರತ ವರ್ಷ ಅಂತ ಕರೀತಾರೆ ಅನ್ನೋದು ಯಾಕೋ, ಯಾಕಂದರೆ ಮಳೆ ಬದಲಾಗುತ್ತೆ, ಮಳೆ ಬೀಳುವ ಜಾಗ ಬದಲಾಗುತ್ತೆ, ಅದನ್ನಿಟ್ಟುಕೊಂಡು ಭರತ ವರ್ಷ ಅಂತ ಕರಿಬಾರದು. ಯಾಕೆಂದರೆ ಭರತ ವರ್ಷದ ಆ ನಡುವಣ ಭಾಗ ಮರುಭೂಮಿಯ ಪ್ರಾಂತದಲ್ಲಿ ಮಳೆ ಬರುತ್ತೆ, ಮರುಭೂಮಿಯ ನಡುವೆ ಮಳೆ ಬರಲ್ಲ. ಅದು ಭರತ ವರ್ಷ ಅಲ್ವಾ ಹಾಗಾದರೆ ಆ ಪುಟ್ಟ ಭಾಗ? ಅದರಿಂದಾಗಿ ಇದನ್ನು ಇಟ್ಟುಕೊಂಡು ಭರತ ವರ್ಷ ಅಂತ ಅನ್ನಬಾರದು ಅಂತ ನನ್ನ ಭಾವನೆ. ಹಾಗಾದರೆ ಏನು ವರ್ಷ ಅಂದರೆ ನನಗೂ ಕ್ಲಾರಿಟಿ ಇಲ್ಲ. ಇಷ್ಟು ಜಾಗವನ್ನು ಭರತ ವರ್ಷ ಅಂತ ಕರೆದಿದ್ದಾರೆ ಅಷ್ಟೇ. ಈಗ ಸದ್ಯಕ್ಕೆ ಹೇಳಬೇಕು, ಹಿಮವತ್ ಪರ್ವತದ ದಕ್ಷಿಣ, ಸಮುದ್ರದ ಉತ್ತರ, ಇಷ್ಟೇ ನಾವಿವಾಗ ಹೇಳೋ. ಇಷ್ಟು ಜಾಗವನ್ನು ಭರತ ವರ್ಷ ಅಂತಾರೆ. ಭರತ ವರ್ಷ ಮತ್ತು ಭರತ ಖಂಡದ ನಡುವೆ ಏನು ವ್ಯತ್ಯಾಸಗಳಿದೆ ಅದರ ಬಗ್ಗೆ ನಮಗಿವಾಗ ಇನ್ನೂ ಗೊತ್ತಿಲ್ಲ, ದೇವರು ಗೊತ್ತಾಗಿಸಬೇಕಷ್ಟೆ. ಇಷ್ಟು ನಿರ್ಧಾರಕ್ಕೆ ನಾವೀಗ ಬರಬಹುದು. ನವಯೋಜನತಾಹಸ್ರೋ ವಿಸ್ತಾರೋಸ್ಯ ಮಹಾಮುನೆ ಕರ್ಮಭೂಮಿರಿಯಂ ಸ್ವರ್ಗಂ ಅಪವರ್ಗಂಚ ಗಚ್ಛತಾಂ. 9,000 ಯೋಜನ ಉದ್ದ ಇದೆ ಅಂತಾರೆ. ಯೋಜನ ಅಂದರೆ ನಮ್ಗೆ ಗೊತ್ತಿಲ್ಲ. ಹೀಗಾಗಿ ಬಹಳ ಉದ್ದವಾದ ಭೂಪ್ರದೇಶ,
ಇದು ಕರ್ಮಭೂಮಿ ರಿಯಂ ಸ್ವರ್ಗಂ ಅಪವರ್ಗಂಚ ಗಚ್ಚತಾಂ, ಇದನ್ನು ಕರ್ಮಭೂಮಿ ಅಂತ ಕರೀತಾರೆ. ಸ್ವರ್ಗಕ್ಕೆ ಮತ್ತು ಮೋಕ್ಷಕ್ಕೆ ಹೋಗುವವರಿಗೆ ಇದು ಕರ್ಮಭೂಮಿ ಅಂತ ಹೇಳುತ್ತಾರೆ. ಇದನ್ನಿಟ್ಟುಕೊಂಡು ಕೆಲವರು ವಿದೇಶಕ್ಕೆ ಹೋಗಬಾರದು ಅಂತ ತಮ್ಮ ಸಿದ್ಧಾಂತವನ್ನು ಮುಂದೆ ಇಡುತ್ತಾರೆ. ಕರ್ಮಭೂಮಿ ಅಂತಂದರೆ ಕರ್ಮ ಪ್ರಚುರಾಭೂಮಿ ಅಂತ ಅರ್ಥ ಮಾಡಬೇಕು. ಸ್ವರ್ಗಕ್ಕೆ ಮತ್ತು ಮೋಕ್ಷಕ್ಕೆ ಪೂರಕವಾದ ಕರ್ಮ ಎಲ್ಲಿ ಹೆಚ್ಚು ಮಾಡಲಿಕ್ಕಾಗತ್ತೋ ಅದು ಕರ್ಮಭೂಮಿ. ಹಾಗಾದರೆ ಬೇರೆ ದೇಶಗಳಲ್ಲಿ ಮಾಡಿದ ಏನು ಕರ್ಮಗಳಿಗೆ ಫಲ ಇಲ್ವ ಅಂದರೆ ಗೊತ್ತಿಲ್ಲ. ಯಾಕೆಂದರೆ ನಾವಿವತ್ತು ನೋಡ್ತಾ ಇರೋದು ಪೊಲಿಟಿಕಲಿ ಯಾವುದು ಬಾರ್ಡರ್ ಇದೆ, ಪೊಲಿಟಿಕಲ್ ಬಾರ್ಡರ್ ಬೇರೆ, ಜಿಯೋಗ್ರಾಫಿಕಲ್ ಬಾರ್ಡರ್ ಬೇರೆ. ಪೊಲಿಟಿಕಲ್ ಬಾರ್ಡರ್ ಇಟ್ಕೊಂಡು ನೀವು ಕರ್ಮಭೂಮಿ ಅಂತ ಇದ್ದೀರೋ ಅಥವಾ ಜಿಯೋಗ್ರಾಫಿಕಲ್ ಆದ ಗಡಿಯನ್ನು ಇಟ್ಟುಕೊಂಡು, ಜಿಯೋಗ್ರಾಫಿಕಲ್ ಬಾರ್ಡರ್ ಇಟ್ಟುಕೊಂಡು ನೀವು ಕರ್ಮಭೂಮಿ ಇದು ಭೋಗಭೂಮಿ ಅಂತ ಇದ್ದೀರೋ ಅದು ಇನ್ನೂ ಖಾಚಿತ್ಯಕ್ಕೆ ಬಂದಿಲ್ಲ. ಒಂದೊಮ್ಮೆ ಪೊಲಿಟಿಕಲ್ ಬಾರ್ಡರ್ ಇಟ್ಟುಕೊಂಡೇ ನೀವು ಕರ್ಮಭೂಮಿ ಅಂತ ಹೇಳ್ತೀರಾ ಅಂತಾದರೆ ಪಾಕಿಸ್ತಾನ ಕರ್ಮಭೂಮಿ ಅಲ್ಲ ಅಂತ ಹೇಳಬೇಕಾಗತ್ತೆ. ಹಾಗಾದರೆ ಜಿಯೋಗ್ರಾಫಿಕಲ್ ಏನು ಗಡಿ ಇಟ್ಟುಕೊಳ್ತೇವೆ ಅದು ಎಲ್ಲಿ ತನಕ ಅಂತ ಹೇಳಲಿಕ್ಕೆ ಬರಲ್ಲ. ಬೇಕಷ್ಟು ಕಡೆ ಲ್ಯಾಂಡ್ ಡ್ರಿಫ್ಟಿಂಗ್ ಆಗಿದೆ, ಇದ್ದದ್ದು ಮುಳುಗಿದೆ, ಮುಳುಗಿದ್ದು ಎದ್ದು ಬಂದಿದೆ, ಅದರಿಂದಾಗಿ ತೀರ್ಮಾನ ಮಾಡಲಿಕ್ಕೆ ಬರಲ್ಲ. ಸಾಮಾನ್ಯವಾಗಿ ಈ ಗಡಿ ಏನಿದೆ ಇದು ಕರ್ಮಭೂಮಿ. ಹಾಗೆ ನೀವು ಬೇರೆ ದೇಶಕ್ಕೆ ಹೋದರೆ ಯಾಕೆ ಧ್ಯಾನ ಮಾಡುವ ಮನಸ್ಸಾಗಬಾರದು? ಅಲ್ಲ, ಕರ್ಮವನ್ನು ವಿಧಾನ ಮಾಡುವ ವೇದದ ಸಂಚಾರ ಇದೆ ಅಂತ ಹೇಳಿ ಕರ್ಮಭೂಮಿ ಅಂತ ಹೇಳ್ಬೋದು. ಹಾಗಾದರೆ ವೇದವನ್ನು ತನ್ನ ಹೃದಯದೊಳಗಡೆ ಇಟ್ಟುಕೊಂಡು ಅಲ್ಲಿಗೆ ಹೋಗಿ ಕರ್ಮ ಮಾಡಬಹುದಾದರೆ ಮಾಡಬಹುದು. ಅದರಿಂದ ಕರ್ಮಭೂಮಿ ಅಂತ ಯಾಕೆ ಹೇಳ್ತಾರೆ? ವೇದದ ಸಂಚಾರ, ಇದನ್ನು ಮಾಡುವ ಕ್ರಿಯೆ, ಅದರ ವಿಧಾನ ಎಲ್ಲವೂ ಇಲ್ಲಿ ಇದೆ. ಬೇರೆ ದೇಶದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿಂದ ಹೋಗಿದ್ದೇ ಆಗಿರುತ್ತೆ. ನೋಡಿ, ಅಮೇರಿಕೆಯಲ್ಲಿಯೂ ವೇದವನ್ನು ಪಾರಾಯಣ ಮಾಡ್ತಾ ಇದ್ದಾರೆ ಅಂದರೆ ಹೌದು ಮಾಡ್ತಾ ಇದ್ದಾರಪ್ಪ, ಎಲ್ಲ ಇಲ್ಲಿಂದ ಹೋದವ್ರೆ. ಅಲ್ಲಿನ ನೆಲದಿಂದ ಅಲ್ಲ. ನೀವೀಗ ಎಲ್ಲೇ ಮಾಡ್ರಿ, ಎಲ್ಲಿ ಮಾಡಬಹುದು. ಅಂದರೆ ತಾತ್ಪರ್ಯ ಇಷ್ಟು, ಹೋಗೋದಕ್ಕೆ ನಿಷೇಧ ಇಲ್ಲ, ಹೋಗೋದಕ್ಕೆ ನಿಷೇಧವನ್ನು ಹೇಳಲಿಕ್ಕೆ ಬರಲ್ಲ. ಮತ್ತೆ ಜ್ಞಾನ ಮಾರ್ಗದಲ್ಲಿ ಸಾಗುವಾಗ ಇದು ಒಳ್ಳೆಯ ದಾರಿ ಅಂತ ಅಷ್ಟೇ ಹೇಳ್ತಾ ಇರೋದು. ಅದರಿಂದಾಗಿ ಕರ್ಮಭೂಮಿ ಅನ್ನೋದಕ್ಕೆ ಕರ್ಮ ಪ್ರಚುರಾ ಭೂಮಿ ಅಂತ ನಮ್ಮ ಗುರುಗಳು ಮಧ್ವವಿಜಯದ ಎರಡನೆಯ ಸರ್ಗದ ಒಂದು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಹೇ ಮಾದ್ರಿರಾದ ವಿಭುರಾದ ದಿಲಾವೃತಾಭ ತಸ್ಯಾಭವತ್ ಖಲು ಮೂಲ ಭೂಮಿ. ಅಲ್ಲಿ ಕರ್ಮಭೂಮಿ ಎನ್ನುವ ಪದಕ್ಕೆ ಕರ್ಮ ಪ್ರಚುರ ಭೂಮಿ, ಕರ್ಮ ಪ್ರಚುರವಾದ ಭೂಮಿ ಅಂತ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಅದರ ಬಗ್ಗೆ ಒಬ್ಬರಿಗೆ ಬಹಳ ತೀವ್ರವಾದ ಅಸಮಾಧಾನ ಇತ್ತು. ಹೀಗೆ ಹೇಳ್ತಾರೆ ಅಂತ ಅದಕ್ಕೆ ನಾನು ಹೇಳಿದೆ, ಆಯಿತು ಅವರು ಹೇಳಿದ್ದು ತಪ್ಪು ಅಂತ ಇಟ್ಕೊಳ್ಳೋಣ. ಹಾಗೆ ಒಂದು ಪ್ರಶ್ನೆ ಕೇಳ್ತೇನೆ ನಾನು, ಜಗತ್ತಿನ ಬೇರೆ ಯಾವ ಕಡೆಯೂ ಕೂಡ ಕರ್ಮ ಮಾಡಿದರೂ ದೇವರು ಫಲ ಕೊಡದೇ ಹೋದರೆ ದೇವರು ವಿಷಮ ಆಗ್ತಾನ ಆಗಲ್ವಾ? ಸಮ ಅಂದ್ರೇನು? ಕರ್ಮಕ್ಕೆ ತಕ್ಕ ಫಲ. ವಿಷಮ ಅಂದ್ರೇನು? ನೀವು ಕರ್ಮ ಮಾಡಿರ್ತೀರಾ, ಫಲ ಕೊಡಲ್ಲ.
ಅಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೀರಾ, ಫಲ ಕೊಟ್ಟಿಲ್ಲ, ದೇವರು ವಿಷಮ ಆಗೋದಿಲ್ವೇ? ವೈಷಮ್ಯ ಬಂತು. ಮತ್ತು ಅಲ್ಲಿ ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಾನೆ, ಅವನಿಗೆ ನಾವು ಫಲ ಕೊಟ್ಟಿಲ್ಲ ಅಂದರೆ ದೇವರು ದಯಾಹೀನ ನಿರ್ಘೃಣ ಆಗಿ ಹೋಗ್ತಾನೆ. ಈ ವೈಷಮ್ಯ ನೈರ್ಘೃಣ್ಯ ದೇವರಿಗೆ ಬರುತ್ತಲ್ಲ, ಇದಕ್ಕೇನು ಇದು ಇಲ್ಲ, ಮೊದಲೇ ಹೇಳ್ಬಿಟ್ಟಿದ್ದಾನೆ ನಾನು ಅಲ್ಲಿಗೆ ಹೋದರೆ ಫಲ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಎಲ್ಲ ಹೇಳಿದ್ದಾನೆ ಅನುಗೀತೆಯಲ್ಲಿ, ಕರ್ಮಭೂಮಿಸ್ತು ಸಾರಾಜನ್ ಯತ್ರೈವಂ ಜಾಯತೆ ನರಹ. ಕರ್ಮಭೂಮಿ ಅಂದ್ರೆ ಯಾವುದು, ಎಲ್ಲಿ ಹುಟ್ಟುತ್ತಾನೋ ಅದೇ ಕರ್ಮಭೂಮಿ ಅಂತ ಹೇಳಿದ್ದಾನೆ ಅನುಗೀತೆಯಲ್ಲಿ. ಆಮೇಲೆ ಅಲ್ಲೇ ಮುಂದುವರೆದು ಹೇಳ್ತಾನೆ, ಕರ್ಮಭೂಮಿ ರಿಯಂ ರಾಜನ್ ಸಪ್ತದ್ವೀಪ ಸಪರ್ವತ, ಇಡೀ ಎಲ್ಲವನ್ನು ಒಳಗೊಂಡ ಭೂಮಿ ಕರ್ಮಭೂಮಿ ಅಂತ. ಏಳು ದ್ವೀಪಗಳನ್ನು ಒಳಗೊಂಡದ್ದು ಕರ್ಮಭೂಮಿ ಅಂತ ಹೇಳಿದ್ದಾನೆ. ಹಾಗಂತ ಹೋಗಿ ಅಂತ ನಾನು ಪ್ರಚೋದನೆ ಮಾಡ್ತಾ ಇರೋದಲ್ಲ, ತಟಸ್ಥವಾಗಿ ವಿಮರ್ಶೆ ಮಾಡ್ತಾ ಇರೋದು. ಕರ್ಮಣ್ಯೇವ ಅಧಿಕಾರಸ್ಥೆ ಅಂತ ಹೇಳಿದ್ದು ಭಾರತದವ್ರಿಗೆ ಮಾತ್ರವಾ? ಎಲ್ಲರಿಗೂ ಯುನೀಕ್ ಆಗಿರಬೇಕದು, ಎಲ್ಲರಿಗೂ ಅನ್ವಯಿಸಬೇಕು. ಆದ್ದರಿಂದ ಇಲ್ಲಿ ಕರ್ಮಭೂಮಿ ಅಂತ ಹೇಳಿದರೆ ಕರ್ಮದ ವಿಧಾನಗಳನ್ನು ನೀವು ಇಲ್ಲಿಂದಲೇ ತಿಳಿಬೇಕು. ಹಾಗರ್ಥ ಕರ್ಮದ ಗುಟ್ಟನ್ನು ಕಂಡು ಹಿಡಿದ ಋಷಿಗಳ ತಾಣ, ಅದರಿಂದಾಗಿ ಇದು ಕರ್ಮಭೂಮಿ. ಕರ್ಮರತಾನಾಂ ಕರ್ಮಜ್ಞಾನಾಂ ಕರ್ಮಜ್ಞಾನಿನಾಂ ಭೂಮಿ ಕರ್ಮಭೂಮಿ, ಕರ್ಮನಿಷ್ಠಾನಾಂ ಭೂಮಿ ಕರ್ಮಭೂಮಿ, ಕರ್ಮ ವಿಧಾಯಕಾನಾಂ ವೇದಾನಾಂ ಭೂಮಿ. ಕೋಶಗಳಲ್ಲಿ ನೀವು ನೋಡಿದರೆ ಆರ್ಯಾವರ್ತ ಬ್ರಹ್ಮಾವರ್ತ ಅಂತ ಇದನ್ನು ಕರೆದದ್ದು ಇದೆ. ಬ್ರಹ್ಮ ಅಂದರೆ ವೇದ, ವೇದಗಳು ಹುಟ್ಟಿದ ಜಾಗ, ವೇದಗಳು ಹುಟ್ಟಿದ್ದು ಅಂದರೆ ಅಭಿವ್ಯಕ್ತ ಆಗಿದ್ದು. ಇಲ್ಲ ನಾಳೆ ಯಾರೋ ಒಬ್ಬ ಋಷಿ ಅಮೇರಿಕೆಯಲ್ಲಿ ಬರ್ತಾನೆ ಅಂದರೆ ಒಬ್ಬ ಋಷಿಯಿಂದ ಆಗಲ್ಲ, ಬಹಳ ಜನ ಋಷಿಗಳು ಅಲ್ಲಿ ಬರಬೇಕು. ಅದರಿಂದ ಹೊಸ ಜಾಗಕ್ಕೆ ಹೋಗಲಿಕ್ಕೆ ನಿಷೇಧ ಇಲ್ಲ. ಇದು ಕರ್ಮಭೂಮಿಯ ಅಂದರೆ ಹೌದು, ಅಲ್ಲಿ ಕರ್ಮ ಮಾಡಿದ್ರೆ ಫಲ ಇಲ್ವಾ ಅಂದರೆ ಇದೆ. ಇದು ಕರ್ಮಭೂಮಿ ಯಾಕೆ ಅಂದರೆ ಮೊದಲು ಸಂಧ್ಯಾ ವಂದನೆ ಹೀಗೆ ಮಾಡಬೇಕು, ಜಪ ಹೀಗೆ ಮಾಡಬೇಕು, ಎಲ್ಲ ಇಲ್ಲಿದೆ. ಇದನ್ನು ಇಟ್ಕೊಂಡು ಬೇಕಾದ್ರೆ ಅಲ್ಲಿ ಮಾಡಿ, ಶಾಲೆ ಮನೆ ಇದ್ದ ಹಾಗೆ. ಶಾಲೆ ಕಲಿಯುವ ತಾಣ ಹೌದು, ಹಾಗಂತ ಮನೆ ಕಲಿಯುವ ತಾಣ ಆಗಬಾರದು ಅಂತ ಇಲ್ಲ. ಶಾಲೆಯಲ್ಲಿ ಮಾತ್ರ ಓದಬೇಕು, ಅದರಿಂದಾಗಿ ನಾವು ಮನೆಯಲ್ಲಿ ಓದಲ್ಲ ಅಂದ್ರೆ ಏನು ಹೇಳಬೇಕು? ಅಲ್ಲ ಅದೇ ಅಲ್ಲ, ಎರಡೂ ಸಾಮಾನ್ಯವಾಗಿ ಕಂಡಿಲ್ಲ. ಇಲ್ಲಿಗೆ ಹೋದ ಅಲ್ಲಿಗೆ ಹೋದ ಮೇಲೆ ಈಚೆ ಭೂಮಿಯ ಕಡೆ ಸೆಳೆತ ಆಗಿ ಅವ್ರು ಏನಾದರೂ ಮಾಡಿದರೆ, ಮಾತೃಭೂಮಿಯ ಕಡೆ ಸೆಳೆದು ಅವ್ರು ಹೀಗೆ ಮಾಡಿದರೆ ಅದಕ್ಕೆ ಫಲ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆಮೇಲೆ ಹುಟ್ಟ ಅಮೇರಿಕನ್ ಒಬ್ಬ ಈ ವೇದಶಾಸ್ತ್ರಗಳನ್ನು ಕಲಿತರೆ ಫಲ ಇಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ. ಗೀತೆಯಲ್ಲಿ ಹೇಳಿದಂತೆ ನಡ್ಕೊಂಡ್ರೆ ಫಲ ಇಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ. ಅಂದರೆ ಇದನ್ನು ಧರ್ಮಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡಿದಾಗ ಅವರೊಂದು ಭೂಮಿಯನ್ನು ನಿಗದಿ ಮಾಡಿಕೊಳ್ಳೋದು ಅನಿವಾರ್ಯಾಗಿತ್ತು. ಧರ್ಮಶಾಸ್ತ್ರ ಅಂದರೆ ಆ ಮನುವಿನಿಂದ ಹಿಡಿದು ಮೊನ್ನೆ ಮೊನ್ನೆಯ ದೇವಲ ಸ್ಮೃತಿಯವರೆಗೆ ಎಲ್ಲ ಧರ್ಮಶಾಸ್ತ್ರಗಳು ಕೂಡ ಕಾಲದಿಂದ ಕಾಲಕ್ಕೆ ಈಗ ಗೀತೆಯಲ್ಲಿ ಕೀಕಟಕ್ಕೆ ಹೋಗಬಾರದು ಅಂತ ಉಂಟು, ಸಾರಿ ಭಾಗವತದಲ್ಲಿ
ಕೀಕಟ ಅಂತಂದರೆ ಬಿಹಾರ, ಬಿಹಾರದಲ್ಲಿರೋದು ಗಯಾ, ಗಯಾಗೆ ಹೋಗಬೇಡಿ ಅಂತ ಹೇಳಿದ ಹಾಗೆ ಆಗತ್ತೆ. ಹಾಗಾದರೆ ಏನರ್ಥ? ಮಧ್ವಾಚಾರ್ಯರು 11ನೇ ಸ್ಕಂದದ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಕ್ರೂರಿಗಳಿರುವ ಜಾಗದಲ್ಲಿ ಹೋಗಬಾರದು ಅಂತ ಅರ್ಥ. ಕೃಷ್ಣಸಾರೋ ಮೃಗೋಯತ್ರ ಸಪುಣ್ಯೋ ಹಿ ದ್ವಿಜನ್ಮನಾಂ, ಎಲ್ಲಿ ಜಿಂಕೆಗಳು ಓಡಾಡ್ತಾವೋ ಅಲ್ಲಿ ಬ್ರಾಹ್ಮಣರಿಗೆ ಪ್ರಶಸ್ತ. ಅಂದ್ರೆ ಏನರ್ಥ? ಕ್ರೌರ್ಯ ಇರಬಾರದು ಅಂತ. ಜಿಂಕೆಗಳು ಜಾಸ್ತಿ ಓಡಾಡ್ಬೇಕಾದ್ರೆ ಹುಲಿ ಕಡಿಮೆ ಇರಬೇಕು. ಕ್ರೌರ್ಯ ಇರದ ಜಾಗದಲ್ಲಿ ಪ್ರಶಸ್ತ ಸಾಧನೆಗೆ. ಆಮೇಲೆ ಸಾಳಗ್ರಾಮ ಇಟ್ಟುಕೊಂಡ್ರೆ ಸುತ್ತಮುತ್ತಲಿನ ತ್ರಿಯೋಜನ ಇದಾಗತ್ತೆ, ಪವಿತ್ರ ಆಗತ್ತೆ. ಅಂದ್ರೆ ಏನರ್ಥ? ದೇಶದ ಅಶೌಚವನ್ನು ಪರಿಹಾರ ಮಾಡುವಂತಹ ಶಕ್ತಿ ಅದಕ್ಕಿದೆ ಅಂತ ಅರ್ಥ. ಇದೆಲ್ಲವನ್ನು ನೀವು ನೋಡಿದಾಗ ಈ ರೀತಿ ಹೇಳಬೇಕಾಗತ್ತೆ. ಕರ್ಮಭೂಮಿ ಅಂತಂದರೆ ಕರ್ಮ ಪ್ರಚುರವಾದ ಭೂಮಿ. ಇಲ್ಲಿ ಕರ್ಮಾಚರಣೆ ಮಾಡಲಿಕ್ಕೆ ಅನುಕೂಲ ಇದೆ. ಅನುಕೂಲ ಹೇಗಿದೆ? ಏನಾದರೂ ವೇದದಲ್ಲಿ ಸಂಶಯ ಬಂದರೆ ಇಲ್ಲೇ ಕೇಳಬಹುದು. ಪ್ರಾಚೀನ ಸಂಗತಿಗಳಲ್ಲಿ ಸಂಶಯ ಬಂದರೆ ಇಲ್ಲೇ ಕೇಳಬಹುದು. ಅದಕ್ಕೆ ಅವಕಾಶಗಳಿದೆ ಅಂತ ಅರ್ಥ. ಮಹೇಂದ್ರೋ ಮಲಯಸ್ತಶ್ಚ ಶುಕ್ತಿಮಾನ್ ವೃಕ್ಷಪುಂಗವ ಪರ್ವತ ವಿಂಧ್ಯಶ್ಚ ಪಾರಿಯಾತ್ರಶ್ಚ ಸಪ್ತಾತ್ರ ಕುಲಪರ್ವತಃ. ಮಹೇಂದ್ರ ಮಲಯ ಸಶ್ಚ ಶಕ್ತಿಮಾನ್ ವೃಕ್ಷ ವಿಂಧ್ಯ ಪಾರಿಯಾತ್ರ ಅಂತ ಏಳು ಕುಲಪರ್ವತಗಳು. ಅತಃಸಂಪ್ರಾಪ್ಯತೆ ಸ್ವರ್ಗ ಮುಕ್ತಿಮಸ್ಮಾತ್ ಪ್ರಯಾಂತಿ ವೈ ತಿರ್ಯಕ್ತ್ವಂ ನರಕಂಚಾಪಿ ಯಾತ್ಯಂತ ಪುರುಷಾ ಮುನೇ. ಇಲ್ಲಿಯೇ ಸ್ವರ್ಗವನ್ನು ಹೊಂದುತ್ತಾರೆ, ಇಲ್ಲಿಯೇ ಮೋಕ್ಷವನ್ನು ಹೊಂದುತ್ತಾರೆ. ಹಾಗಂತ ಹೇಳಿ ಇಲ್ಲಿ ಹುಟ್ಟಿದವರೇ ಪುಣ್ಯವಂತರು ಅಂತ ಅಂದುಕೊಳ್ಬೇಡಿ. ತಿರ್ಯಕ್ತ್ವಂ, ಸರಿಯಾಗಿ ಪುಣ್ಯವನ್ನು ಮಾಡದೆ ತಿರ್ಯಜ್ಞಾನಿಯನ್ನೂ ಹೊಂದುವ ಪರಿಸ್ಥಿತಿ ಇರುತ್ತೆ, ನರಕವನ್ನೂ ಹೊಂದುವ ಪರಿಸ್ಥಿತಿ ಇರುತ್ತೆ. ಇತ ಸ್ವರ್ಗಶ್ಚ ಮೋಕ್ಷಶ್ಚ ಮಧ್ಯಂ ಚಾಂತಶ್ಚ ಗಮ್ಯತೆ ನಖಲ್ವನ್ಯತ್ರ ಮರ್ತ್ಯಾನಾಂ ಕರ್ಮ ಭೂಮೋ ವಿಧೀಯತೆ. ಇಲ್ಲಿಂದ ಸ್ವರ್ಗ, ಇಲ್ಲಿಂದ ಮೋಕ್ಷ, ಇಲ್ಲಿಂದ ಸಂಸಾರ, ಇಲ್ಲಿಂದ ಬೇರೆ ಯೋನಿಗೆ ಹೋಗ್ತಾರೆ, ಇವುಗಳೆಲ್ಲ ಇರುತ್ತೆ. ನಖಲ್ವನ್ಯತ್ರ ಮರ್ತ್ಯಾನಾಂ, ಬೇರೆ ಕಡೆ ಈ ರೀತಿಯಾದ ಕರ್ಮವನ್ನು ವಿಧಾನ ಮಾಡಿಲ್ಲ. ಏಕೆಂದರೆ ವೈದಿಕ ಕರ್ಮ ಆ ನೆಲದಲ್ಲಿ ಬಂದಿಲ್ಲ. ಆಫ್ರಿಕಾದಲ್ಲಾಗಲಿ ಆಸ್ಟ್ರೇಲಿಯಾದಲ್ಲಾಗಲಿ ಬಂದಿಲ್ಲ. ಇಲ್ಲಿಂದ ಹೋಗಿ ಇದೇ ವೈದಿಕವನ್ನು ಆಶ್ರಯಿಸ್ಬೋದು ಅಂದರೆ ಆಶ್ರಯಿಸಬಹುದು. ಏಕೆಂದರೆ ಇದೆಲ್ಲ ಬದಲಾಗೋದು ಯಾವಾಗ ಗೊತ್ತಾ? ಈಗ ಯಾರಿಗೂ ಅಷ್ಟು ಗಮನ ಇಲ್ಲ. ಇದೆಲ್ಲ ಬದಲಾಗೋದು ಯಾವಾಗ ಅಂತಂದರೆ, ಯಾವುದೋ ಒಂದು ಮತದವರು ಜಾಸ್ತಿಯಾಗಿ ನಮ್ಮನ್ನು ಪೀಡಿಸ್ಲಿಕ್ಕೆ ಶುರು ಮಾಡಿದಾಗ ಒಂದೋ ಅದನ್ನು ಒಪ್ಕೊಳ್ಬೇಕಾಗತ್ತೆ. ಅವಾಗ ಕರ್ಮಭೂಮಿ ಅಂತ ಅಂದ್ಕೊಂಡ್ರೇನು ಪ್ರಯೋಜನ? ಒಂದೋ ಈ ಕರ್ಮವನ್ನು ಉಳಿಸ್ಕೊಂಡು ಬೇರೆ ದೇಶಕ್ಕೆ ಓಡಿ ಹೋಗಬೇಕಾಗತ್ತೆ. ಅಲ್ಲಿ ಇದರ ನೆನಪಿನಲ್ಲಿ ಮಾಡ್ತಾರೆ ಅಷ್ಟೆ. ಇನ್ನೂ ಆ ತೀವ್ರತೆಗೆ ಬಂದಿಲ್ಲ. ಅದರಿಂದಾಗಿ ಏನು ಹೇಳ್ತಾರೆ, ಕರ್ಮಭೂಮಿ ಅಂದರೆ ಇದೆ ಅಂತ. ಹಾಗಾದ್ರೆ ಇಲ್ಲಿ ಭೋಗ ಇಲ್ವಾ? ಭೋಗ ಇದೆ, ಅದಕ್ಕಿಂತ ಚೆನ್ನಾದ ಭೋಗ ಇದೆ. ಯಾವುದೇ ವಿದೇಶದಲ್ಲಿ ಸ್ವಾಚ್ಛಂದ್ಯ ಅನ್ನುವ ಭೋಗ ಎಲ್ಲಿದೆ? ನಿಯಮವನ್ನು ಮೀರಿಯೂ ಸ್ವಚ್ಛಂದವಾಗಿರಬಹುದು ಅನ್ನೋ ಭೋಗ ಎಲ್ಲಿದೆ? ಭಾರತದಲ್ಲಿ ಮಾತ್ರ ಇರೋದು. ಬೇರೆ ಕಡೆ ಅದಿರುತ್ತಾ? ಇಲ್ಲ. ಹಾಗಂತ ಹೇಳಿ ಕರ್ಮ ಎಲ್ಲಿ ಮಾಡಬಹುದು? ಇಲ್ಲಿ ಮಾಡಬಹುದು. ಅಂದರೆ ಭೋಗ ಇಲ್ಲ ಅಂತಿಲ್ಲ. ಒಬ್ಬ ಅಲ್ಲಿ ಹುಟ್ಟಿದವನಿಗಿಂತ ಕಡಿಮೆ ಭೋಗವನ್ನು ಇಲ್ಲಿನವ ಅನುಭವಿಸ್ತಾನೆ ಅಂತಲ್ಲ, ಇಲ್ಲಿನವನಿಗಿಂತ ಹೆಚ್ಚಿನ ಭೋಗ ಅಲ್ಲಿ ಖಂಡಿತ ಇದ್ದೇ ಇರುತ್ತೆ ಅಂತ ಹೇಳಿ ಬರಲ್ಲ. ಅಲ್ಲಿಯೂ ಕಷ್ಟಪಡುವವರು ಇರ್ತಾರೆ,
ಹಗಲು ರಾತ್ರಿ ಇಲ್ಲಿ ಮಾತ್ರ ದುಡಿತಾರೆ ಅಲ್ಲಿ ದುಡಿಯಲ್ಲ ಅಂತ ಹೇಳಲಿಕ್ಕೆ ಬರಲ್ಲ, ಅಲ್ಲಿಯೂ ಕಷ್ಟಪಡುವವರಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಏನು ಅರ್ಥ ಆಗತ್ತೆ? ಕರ್ಮಭೂಮಿ ಅಂದರೆ ಕರ್ಮ ಪ್ರಧಾನ, ಕರ್ಮ ಉಪದೇಶಕ, ಕರ್ಮೋಪದೇಶಕವಾದ ಭೂಮಿ ಅಂತ. ನಕಲು ಅನ್ಯತ್ರ, ಬೇರೆ ಕಡೆ ಕರ್ಮ ಇಲ್ಲ ಅಂದರೆ ಹೌದು, ಆ ನೆಲದಲ್ಲಿ ಹುಟ್ಟಿ ಬರಲಿಲ್ಲ, ತಗೊಂಡ್ರೆ ಈ ನೆಲದಿಂದ ತಗೊಂಡು ಹೋಗಬೇಕು. ಇನ್ನು ಕೆಲವರು ಭಾರತ ಅನ್ನೋ ದೇವ್ರ ಮನೆ, ಬೇರೆ ಕಡೆ ಇರೋದೆಲ್ಲ ಬೇರೆ ಬೇರೆ ತರಹದ ಮನೆಗಳು ಅಂತ. ಅದಕ್ಕೇನು ಪ್ರೂಫ್ ಏನಿಲ್ಲ, ಸುಮ್ಮನೆ ಏನೋ ದೃಷ್ಟಾಂತ ಹೋಗಬೇಡಿ ಅಂತ ತಡಿಲಿಕ್ಕೆ ಹೇಳ್ಬೋದು ಅಷ್ಟೆ. ಅಲ್ಲ ಅದೇ ಬಚ್ಚಲ್ ಮನೆ ಅಂತಾರೆ, ಹಂಗೆ ತೀವ್ರವಾಗಿ ಮಾತಾಡ್ತಾರೆ. ಅಷ್ಟು ತೀವ್ರವಾಗಿ ಮಾತನಾಡೋ ಅಗತ್ಯ ಇಲ್ಲ. ನಾವು ಈಗ ಕಾಣ್ತಾ ಇರುವ ಧರ್ಮಶಾಸ್ತ್ರ ಏನಿದೆ ಅದಕ್ಕೊಂದು ವ್ಯಾಲಿಡಿಟಿ ಇದೆ. ದೈಹಿಕವಾದ ಪರಿಮಿತಿ, ಕಾಲಿಕವಾದ ಪರಿಮಿತಿಯನ್ನು ಒಳಗೊಂಡಿರುತ್ತೆ. ಮತ್ತೆ ಮುಂದೆ ಇದಕ್ಕೆಲ್ಲ ಕಷ್ಟ ಬಂದಾಗ ಬೇರೆ ತರಹದ ಪದ್ಧತಿಗಳು ಬರ್ತದೆ. ಇವಾಗ ಪದಾರ್ಥಗಳೆಲ್ಲ ಸಿಗ್ತಾ ಇದೆ ಅಂತ ಆ ಧರ್ಮಶಾಸ್ತ್ರವನ್ನು ನಾವು ಇಟ್ಕೊಂಡಿದ್ದೀವಿ. ಇದ್ದಲು ಸಿಗ್ತಾ ಇದೆ, ಕಟ್ಟಿಗೆ ಸಿಗ್ತಾ ಇದೆ ಅಂತ ಇಟ್ಕೊಂಡು ಹೊರಡ್ತಾ ಇದ್ದೀವಿ. ಇದ್ಯಾವುದೂ ಸಿಗದೇ ಇರುವ ಕಾಲ ಬಂದರೆ, ಒಂದೇ ಬರುತ್ತೆ, ಅವಾಗ ಪ್ರಧಾನವಾದದ್ದನ್ನು ಮಾತ್ರ ಉಳಿಸ್ಕೋತಾರೆ, ಇದನ್ನೆಲ್ಲ ಬಿಡ್ತಾರೆ. ಅದರಿಂದಾಗಿ ನಾವು ಈಗ ಯಾವುದನ್ನು ಧರ್ಮಶಾಸ್ತ್ರ ಅಂತ ಅನ್ಕೊಳ್ತಾ ಇದ್ದೇವೆ ಅದರದ್ದು ದೈಹಿಕ ಮತ್ತು ಕಾಲಿಕವಾದ ಮಿತಿ ಇದೆ. ಅದರಿಂದ ಅಷ್ಟು ಉಗ್ರವಾಗಿ ಅದನ್ನೆಲ್ಲ ಹೇಳೋ ಹಾಗಿಲ್ಲ. ಇದರ ಹಿರಿಮೆಯನ್ನು ಕೊರಳು ಬಿಚ್ಚಿ ಹೇಳೋಣ. ಆದರೆ ಅದನ್ನು ಈಗ ಬೈಯೋ ಹಾಗಿಲ್ಲ, ಬೈಯೋ ಅಗತ್ಯ ಇಲ್ಲ, ಮತ್ತು ಬೈಲೂ ಬಾರದು. ಹಾಗೇನಾದರೂ ಬೈದರೆ ಅದು ಅತ್ಯಂತ ಅಸಂಗತ. ಏನಾದರೂ ಅರ್ಥ ಉಂಟೆ ಅದಕ್ಕೆ ಆ ಬೈಗುಳಕ್ಕೆ. ಇವತ್ತಿಲ್ಲಿದ್ದೀರಾ ಅಂತ ಮಾತಾಡ್ತಾ ಇದ್ದೀರಾ, ನಾಳೆ ಯಾರು ಗೊತ್ತು ಅಲ್ಲಿ ಹುಟ್ಟಿದ್ರೆ, ಹುಟ್ಟೋದೆ ಅಲ್ಲಿ ಹುಟ್ಟಿದ್ರೆ. ಸರಿ, ನಾನು ದೇವರಲ್ಲಿ ಸಾಯುವಾಗ ಬೇಡ್ಕೊಂಡು ಸಾಯ್ತೇನೆ ಅಂದರೆ ಅಷ್ಟೊತ್ತಿಗಿದು ಮ್ಲೇಚ್ಛಮಯವಾಗಿದ್ದರೆ ಈ ದೇಶ. ಅದರಿಂದಾಗಿ ಕಾರಣ ಏನು ಅಂತಂದರೆ, ಎಲ್ಲಿ ತನಕ ಅಂದರೆ ಜ್ಞಾನ ಇರಬೇಕು ಅಂತ ಬಯಸಬಹುದೇ ವಿನಃ ಅದು ಬಿಟ್ಟು ಇಲ್ಲೇ ಹುಟ್ಟಬೇಕು ಅಲ್ಲೇ ಹುಟ್ಟಬೇಕು ಅಂತ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಮುಂದಿನ ಸರ್ತಿಯೂ ಕೂಡ ನಾನು ಬಸವನಗುಡಿಯಲ್ಲೇ ಹುಟ್ಟಬೇಕು ಅಂತ ಹೇಳಿದರೆ ಅದಕ್ಕೆ ಅರ್ಥ ಇಲ್ಲ. ನೀವು ಬಸವನಗುಡಿಯಲ್ಲಿ ಹುಟ್ಟೋದು ಮುಖ್ಯ ಅಲ್ಲ, ಜ್ಞಾನ ಇರೋದು ಮುಖ್ಯ. ಅಂದರೆ ಯಾವುದು ಇದೋ ಅದೋ ಅಂತ ಎರಡು ತೀರ ಕತ್ತಿನ ಪಟ್ಟಿ ಹಿಡಿದು ಕೇಳಿದಾಗ ಯಾವುದನ್ನು ಒಪ್ಪಬೇಕು? ಹಾಂ ಅಷ್ಟೇ, ಜ್ಞಾನ ಬೇಕಾಗಿತ್ತೇ ವಿನಃ ಬೇರೆ ಅಲ್ಲ. ಅದರಿಂದಾಗಿ ಪುರಾಣದಲ್ಲಿ ಹೇಳಿದ ಈ ಮಾತಿಗೆ ಆಚಾರ್ಯರ ವಿವರಣೆ ಏನಿದೆ ಅದನ್ನು ನೋಡಬೇಕು, ಆಗ ಅದು ಒಂದು ಕ್ಲಾರಿಟಿ ಬರುತ್ತೆ ಏನು ಅಂತ. ಇಲ್ಲ, ಅಲ್ಲೆಲ್ಲ ಕಲುಷಿತವಾಗಿದ ವಸ್ತು ಅಂದರೆ ಇಲ್ಲಿಯೂ ಶುದ್ಧವಾಗಿ ಏನೂ ಇಲ್ಲ, ಇಲ್ಲಿಯೂ ಕಲುಷಿತವೇ. ಹಾಲು ಮೊದಲಾದವುಗಳೆಲ್ಲ ಎಷ್ಟೋ ಕಲುಷಿತವಾಗಿದೆ, ಏನು ಇಲ್ಲಿ ಎಷ್ಟು ಅಂತ ಶುದ್ಧವಾಗಿಟ್ಕೊಳ್ಳಿಕ್ಕೆ ಸಾಧ್ಯ? ಅಕ್ಕಪಕ್ಕದವರೆಲ್ಲ ಅಶುದ್ಧವಾಗಿದ್ದರೆ ನಮಗೆ ಹೆಂಗೆ ಶುದ್ಧಿಯನ್ನು ಉಳಿಸ್ಕೊಳ್ಳೋದು? ಹಾಲು ಕಲುಷಿತ, ನೀರು ಕಲುಷಿತ, ಗಾಳಿ ಕಲುಷಿತ, ಎಲ್ಲವೂ ಕಲುಷಿತ. ಹಾಗಾದರೆ ನಾವು ಇಟ್ಕೊಳ್ಳಬಹುದಾದದ್ದು ಬೇಡಪ್ಪ, ಜ್ಞಾನ ಕಲುಷ ಆಗೋದು ಬೇಡ ಅಂತಷ್ಟೇ ಅಲ್ಲಿಗೆ ಬರಬೇಕು. ಇತ ಸ್ವರ್ಗಶ್ಚ ಮೋಕ್ಷಶ್ಚ ಭಾರತಸ್ಯಾಸ್ಯ ವರ್ಷಸ್ಯ ನವಭೇದ ನಿಶಾಮಯ. ಈ ಭಾರತದ ಒಂಬತ್ತು ಭೇದಗಳು, ಇಂದ್ರದ್ವೀಪ, ಕಶೇರು, ತಾಮ್ರಪರ್ಣ, ಗಭಸ್ತಿಮಾನ್, ನಾಗದ್ವೀಪ, ಸೌಮ್ಯ, ಗಂಧರ್ವ, ವಾರುಣ ಅಂತ. ನಾವೀಗ ವಾರುಣ ದ್ವೀಪದಲ್ಲಿ ಇದ್ದೇವೆ. ಅಯಂತು ನವಮಸ್ತೇಷಾಂ ದ್ವೀಪ ಸಾಗರ ಸಂವೃತ. ಸಾಗರದಿಂದ ಸಂವೃತವಾದ ಈ ದ್ವೀಪ ನಾವಿದ್ದೇವೆ. ಆದರೆ ಇಡೀ ಪ್ರಪಂಚ ದ್ವೀಪ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ.
ಏನು ಮಾಡರ್ನ್ ಬಯೋಗ್ರಫಿ ಜಿಯೋಗ್ರಫಿ ಏನಿದೆ, ಮಾಡರ್ನ್ ಜಿಯೋಗ್ರಫಿಯು ಕೂಡ ಭೂಮಿಯ ಮೂರು ಭಾಗ ಸಮುದ್ರ ಇದು ನೀರಿದೆ ಅಂತಾನೆ ಗುರುತಿಸಿದೆ. ನಾವೀಗ ಹಾಗೆ ನೋಡ್ತಾ ಇದ್ದೇವೆ, ಮೂರು ಭಾಗ ನೀರಿದೆ, ಇದು ದ್ವೀಪವೇ ಆಯಿತು. ಈ ದ್ವೀಪದಲ್ಲಿ ಯಾವುದು ನಿಮ್ಮ ದ್ವೀಪ ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದು? ಆ ದ್ವೀಪದ ಒಳಗಡೆ ಅಮೇರಿಕಾದಿಗಳು ಬರುತ್ತೋ ಇಲ್ವೋ ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದು? ಅದರಿಂದಾಗಿ ಸಂಯಮದಿಂದ ಮಾತನಾಡಬೇಕಾಗತ್ತೆ, ಯೋಚನೆ ಮಾಡಿ ಮಾತನಾಡಬೇಕಾಗತ್ತೆ. ಯೋಚನೆ ಮಾಡದೆ ಮಾತನಾಡುವ ಹಾಗಿಲ್ಲ. ನಾಗದ್ವೀಪಸ್ತತ ಯೋಜನಾಂ ಸಹಸ್ರಂತು ದ್ವೀಪೋಯಂ ದಕ್ಷಿಣೋತ್ತರಾತ್ ಪೂರ್ವೇ ಕಿರಾತಾಯ ಸ್ಯಾಂತೆ ಪಶ್ಚಿಮೇ ಯವನಾಸ್ಥಿತಾಃ. ಇದರ ಪೂರ್ವದಲ್ಲಿ ಕಿರಾತರು, ಈಸ್ಟ್ ಭಾಗ, ಇದರ ಭಾರತದ ಪೂರ್ವಕ್ಕೆ ಹೋದರೆ ಕಿರಾತರು ಅಂದರೆ ಬೇಡರು, ಅವರು ಸರ್ವಭಕ್ಷಕರು. ಕಿರಾತರು ಅಂದರೆ ಎಲ್ಲವನ್ನು ತಿಂದು ಬಿಡ್ತಾರೆ, ಯಾವುದನ್ನು ಬಿಡಲ್ಲ. ನಾಲ್ಕು ಕಾಲಿರಲಿ, ಎರಡು ಕಾಲಿರಲಿ, ಕಾಲಿಲ್ಲದೇ ಇರಲಿ, ಅವರನ್ನು ಕಿರಾತರು ಅಂತ ಕರೀತಾರೆ. ಇನ್ನೂ ಯವನಾಹ ಪಶ್ಚಿಮೇ ಯವನಾಸ್ಥಿತಾಹ, ಪಶ್ಚಿಮದಲ್ಲಿ ಯವನರು. ಯವನರು ಅಂತಂದರೆ ಏನರ್ಥ? ಈ ಮ್ಲೇಚ್ಛರು ಯವನರು ಅನ್ನೋದಕ್ಕೆ ಪರ್ಟಿಕ್ಯುಲರ್ ಆದ ಅರ್ಥ ಮಾಡಲಿಕ್ಕೆ ಬರಲ್ಲ. ಮ್ಲೇಚ್ಛರು ಅಂದರೆ ಅಸ್ಪಷ್ಟವಾಗಿ ಮಾತನಾಡುವವರು ಅಂತ. ಮ್ಲೇಚ್ಛರು ಅಂತ ಹೇಳಿ ಶಬ್ದ ಕೇಳಿದ ಕೂಡಲೇ ಓ ಇವರು ಅಂತ ಹೇಳಲಿಕ್ಕೆ ಬರಲ್ಲ. ಅಸ್ಪಷ್ಟವಾಗಿ ಯಾರು ಮಾತನಾಡಿದ್ರು ಮ್ಲೇಚ್ಛರೆ. ಅಸ್ಪಷ್ಟತೆ ಎರಡರಿಂದ, ಒಂದು ಭಾಷೆಯಿಂದ, ಇನ್ನೊಂದು ಭಾವದಿಂದ. ಅಸ್ಪಷ್ಟವಾಗಿ ಮಾತನಾಡೋದೇ ವಾಗ್ಭೂಷಣ ಅಂತ ಎಲ್ಲಿದೆಯೋ ಅದೆಲ್ಲ ಮ್ಲೇಚ್ಛವೇ. ಮಹಾಭಾಷ್ಯದಲ್ಲಿ ಒಂದು ಮಾತು ಬರುತ್ತೆ, ನಮ್ಲೇಚ್ಛಿತ ವೈ ನಾಪಭಾಷಿತ ವೈ. ಮಾತನ್ನು ತಪ್ಪು ತಪ್ಪಾದ ವರ್ಣ ಸಂಯೋಗದಲ್ಲಿ ಆಡಬೇಡಿ, ಅಪಭಾಷೆಯನ್ನು ಬಳಸಬೇಡಿ. ಅಬದ್ಧ ಭಾಷೆ ಅಂತ ಹೇಳಿದ್ರೆ ಯಾವ ತರಹದ ಸ್ಪರ್ಶವನ್ನು, ಮೂಲ ಸ್ಪರ್ಶವನ್ನು ಕಳೆದುಕೊಂಡ ಭಾಷೆ ಏನಿದೆ ಅದನ್ನು ಅಪಭಾಷೆ ಅಂತ. ಮ್ಲೇಚ್ಛ ಅಂದರೂ ಅದೇ ಅರ್ಥ, ಅಸ್ಪಷ್ಟ. ಈ ಹಿನ್ನೆಲೆಯಲ್ಲಿ ಪೂರ್ವದಲ್ಲಿ ಕಿರಾತರು, ಪಶ್ಚಿಮದಲ್ಲಿ ಯವನರು, ಮಧ್ಯದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರಿರ್ತಾರೆ. ಇಜ್ಜಾಯುಧ ವಣಿಜ್ಯಾದ್ಯೈಹಿ ವರ್ತಯಂತೋ ವ್ಯವಸ್ಥಿತಾಹ. ಇವ್ರ ಕಾಲದಲ್ಲಿ ಇದನ್ನು ಹೇಳೋದು ಪರಾಚರರು, ಅವ್ರ ಕಾಲದಲ್ಲಿ ಇದನ್ನು ಹೇಳೋದು. ಭೂಮಿ ಬದಲಾಗಿರಲ್ವೇ, ಭೂಮಿಯ ಭಾಗ ಸಂಕುಚಿತ ಆಗಿರಲ್ವೇ, ಯಾವ ರೀತಿ ಭೂಭಾಗದ ಎಕ್ಸ್ಪ್ಯಾನ್ಷನ್ ಇರುತ್ತೆ, ಯಾವ ರೀತಿ ಭೂಭಾಗದ ಡ್ರಿಫ್ಟಿಂಗ್ ಇರುತ್ತೆ, ಹಾಗೆ ಭೂಭಾಗದ ಸಂಕೋಚ ಅದೂ ಇರುತ್ತೆ. ಅದರಿಂದ ಅವತ್ತಿನ ಕಾಲದಲ್ಲಿ ಇದನ್ನು ಹೇಳ್ತಾ ಇರೋದು. ಶತದ್ರು, ಚಂದ್ರಭಾಗ ಇವುಗಳೆಲ್ಲ ಹಿಮವತ್ ಪಾದ ನಿರ್ಗತಾಹ, ಹಿಮವತ್ ಪರ್ವತದಿಂದ ಬರ್ತಾವೆ. ವೇದ ಸ್ಮೃತಿ ಮೊದಲಾದ ನದಿ ಪಾರ್ಯಾತ್ರದಿಂದ ಹುಟ್ಟಿ ಬರ್ತಾವೆ. ನರ್ಮದಾ, ಸುರಸ ಮೊದಲಾದವುಗಳು ವಿಂಧ್ಯ ಪರ್ವತದಿಂದ, ತಾಪಿ, ಪಯೋಷ್ಣಿ, ನಿರ್ವಿಂಧ್ಯ ಇವುಗಳೆಲ್ಲ ವೃಕ್ಷ ಪರ್ವತದಿಂದ, ಗೋದಾವರಿ, ಭೀಮರತಿ, ಕೃಷ್ಣವೇಣಿ ಇತ್ಯಾದಿಗಳು ಸಹ್ಯಪಾದದಿಂದ ಬರ್ತದೆ. ಸ್ಮೃತ ಪಾಪ ಭಯಾಪಹಾಹ ಕೃತಮಾಲಾ ತಾಮ್ರಪರ್ಣಿ ಪ್ರಮುಖ ಮಲಯೋದ್ಭವಾಹ ತ್ರಿಸಾಮಾಚಾರ್ಯ ಕುಲ್ಯಾದ್ಯ ಮಹೇಂದ್ರ ಪ್ರಭವಾ ಸ್ಮೃತಾಹ. ಕೃತಮಾಲಾ, ತಾಮ್ರಪರ್ಣಿ ಮೊದಲಾದ ನದಿಗಳು ಮಲಯ ಪರ್ವತದಿಂದ ಹುಟ್ಟುತ್ತವೆ. ತ್ರಿಸಾಮ, ಚಾರ್ಯಕುಲಿ ಮೊದಲಾದವುಗಳು ಮಹೇಂದ್ರ. ಈ ತಾಪಿ ನದಿ ಹೆಚ್ಚು ಆಂಧ್ರ ಪ್ರದೇಶವನ್ನು ಕವರ್ ಮಾಡುತ್ತೆ. ಅದಕ್ಕೆ ಅವರಲ್ಲಿ ಕೆಲವರು ನಮ್ಮಲ್ಲಿ ಹೇಗೆ ತಾಮ್ರಪರ್ಣಿ ಅಂತ ಇಟ್ಕೊಳ್ತಾರೋ ಹಾಗೆ ತಾಪಿ ಅಂತ ಅವರು ಇಟ್ಕೊಳ್ತಾರೆ ತೆಲುಗರು.
ತಮಿಳುನಾಡಿನವರು ಮೂಲತಃ ತಾಮ್ರಪರ್ಣಿಗಳು. ತಾಮ್ರಪರ್ಣಿ ಅಂತ ಅವರು ಹೆಸರಿಟ್ಕೊಳ್ತಾರೆ. ತಾಮ್ರಪರ್ಣಿ ಅಂದರೆ ತಾಮ್ರಪರ್ಣಿ ನದಿಯ ತೀರದಲ್ಲಿ ಇದ್ದವರು ತಾಮ್ರ, ಎಲ್ಲರೂ ತಾಮ್ರಪರ್ಣಿಗಳು. ಹೌದೌದೌದು, ಅವರು ತಮಿಳರು, ಈಗಲೂ ಕೊಯಮತ್ತೂರಿನಲ್ಲಿ ಇದ್ದಾರೆ. ಕೊಯಂಪುತ್ತೂರಿನಲ್ಲಿ ತಾಮ್ರಪರ್ಣಿ ವಂಶ ಇದೆ. ಅದರಿಂದ ಅವರೆಲ್ಲ ತಾಮ್ರಪರ್ಣಿ ಅವೆಲ್ಲ ಮಲಯ ಪರ್ವತದಿಂದ ಹುಟ್ಟಿದ್ದು. ಋಷಿಕುಲ್ಯಾ ಕುಮಾರಾದ್ಯಾಹ ಶುಕ್ತಿಮತ್ಪಾದ ಸಂಭವಾಹ ಆಸಾಂ ನದ್ಯುಪನದ್ಯಾಶ್ಚ ಸಂಚನ್ಯಾಶ್ಚ ಸಹಸ್ರಶಃ. ಹೀಗೆ ನದಿ ಉಪನದಿ ಮೊದಲಾದವುಗಳು ಇವೆ. ತಾಸ್ವಿಮೇ ಕುರು ಪಾಂಚಾಲಾಹ ಮಧ್ಯದೇಶಾದಯೋ ಜನಾಹ ಪೂರ್ವದೇಶಾಧಿಕಾಶ್ಚೈವ ಕಾಮರೂಪ ನಿವಾಸಿನಃ. ಈ ಭಾಗದಲ್ಲಿಯೂ ಕೂಡ ನಾವೀಗ ಯಾವ ಭೂಮಿಯನ್ನು ಕುರಿತು ಹೇಳ್ತಾ ಇದ್ದೇವೆ ಆ ಭೂಮಿಯಲ್ಲಿಯೂ ಕೂಡ ಕುರುಪಾಂಚಾಲರು, ಮಧ್ಯದೇಶದವರು, ಕಾಮರೂಪದಲ್ಲಿ ವಾಸ ಮಾಡುವವರು, ಕಾಮರೂಪ ಅಂದರೆ ಈಗಣ ಅಸ್ಸಾಂ, ಅಸ್ಸಾಮದಲ್ಲಿ ವಾಸ ಮಾಡುವವರು ಎಲ್ಲರೂ ಪುಂಡ್ರರು, ಕಲಿಂಗರು, ಮಗಧರು ಎಲ್ಲರೂ ಇದ್ದಾರೆ. ಶೂರರು, ಆಭೀರರು, ಅರ್ಬುದರು, ಕಾರೂಷರು, ಮಾಲವರು, ಪಾರಿಯಾತ್ರರು, ಸೌವೀರರು, ಸೈಂಧವರು, ಹೂಣರು, ಸಾಲ್ವರು, ಕೋಶಲರು, ಮಾದ್ರರು, ಅಂಬಷ್ಟರು, ಪಾರಸೀಕರು ಎಲ್ಲರೂ ಇದ್ದಾರೆ. ಆಸಾಂ ಪಿಬಂತಿ ಸಲಿಲಂ ವಸಂತಿ ಸಹಿತಾಸ್ತದ ಹೃಷ್ ಸಮೀಪತೋ ಮಹಾಭಾಗ ಹೃಷ್ಟಪುಷ್ಟ ಜನಾಕುಲಾಹ ಚತ್ವಾರಿ ಭಾರತೇ ವರ್ಷೇ ಯುಗಾನ್ಯತ್ರ ಮಹಾಮುನೆ ಕೃತಂ ತ್ರೇತಾ ದ್ವಾಪರಂಚ ಕಲಿಶ್ಚಾನ್ಯತ್ರ ನ ಕ್ವಚಿತ್. ಈ ಭಾರತ ವರ್ಷದಲ್ಲಿ ಮಾತ್ರ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಮತ್ತೆ ಬೇರೆಲ್ಲಿಯೂ ಇಲ್ಲ, ಭಾರತ ವರ್ಷದಲ್ಲಿ, ಭಾರತದಲ್ಲಿ ಅಲ್ಲ, ಭಾರತ ವರ್ಷದಲ್ಲಿ ಮಾತ್ರ. ಯಾಕೆ ಅಂದರೆ ಕಲಿ ಮತ್ತು ಬಲಿ ಇಬ್ಬರು ಕಾಟ ಕೊಡ್ತಾ ಇರ್ತಾರೆ ಧರ್ಮರಾಜನ ರಾಜ್ಯದಲ್ಲಿ ನುಗ್ಗಿ. ಆಗ ಭೀಮಸೇನನಿಗೆ ಹೇಳ್ತಾನೆ, ಕಲಿ ಮತ್ತು ಬಲಿ ನನ್ನ ರಾಜ್ಯವನ್ನು ಹಾಳು ಮಾಡ್ತಾ ಇದ್ದಾರೆ, ನೀನು ಹೋಗಿ ಕಟ್ಟಿಕೊಂಡು ಬಾ ಅಂತ. ಭೀಮಸೇನ ಹೋಗಿ ಬಲಿಯನ್ನು ಓಡಿಸಿ ಕಲಿಯನ್ನು ಸೆರೆ ಹಿಡಿದು ತರದರನೆ ಎಳ್ಕೊಂಡು ಬರ್ತಾನೆ. ಭೀಮಸೇನನ ಕಾಲದಲ್ಲಿ ಕಲಿ ಒಬ್ಬ ನಾರ್ಮಲ್ ಎಂಟಿಟಿ, ಪುರುಷನ ರೀತಿಯಲ್ಲೇ ಇದ್ದ. ಪರೀಕ್ಷಿದ್ರಾಜನ ಕಾಲದಲ್ಲಿ ಹಾಗಿರಲಿಲ್ಲ. ಆ ಕಲಿಯನ್ನು ಕೇಳ್ತಾನೆ ಧರ್ಮರಾಜ, ಈಗ ನೀನು ಸಮುದ್ರಾಂತ ಪ್ರದೇಶಕ್ಕೆ ಹೋಗಬೇಕು, ನಾವು ಹೋಗಿ 1000 ವರ್ಷ ಆದಮೇಲೆ ಬರಬೇಕು ಅಂತ. ಅದರಿಂದಾಗಿ ಅವನು ಸಮುದ್ರ ದಾಟಿ ಹೋದ ಕಲಿ ಅಂತ ಹೇಳಿ ಅಲ್ಲಿ ಬರುತ್ತೆ. ಪರೀಕ್ಷಿದ್ರಾಜನ ಸಮಯದಲ್ಲಿ ಮಿತಿ ಮೀರ್ಲಿಕ್ಕೆ ಬಿಡಲಿಲ್ವಲ್ಲ, ಕಲಿಯನ್ನು ನಿಗ್ರಹ ಮಾಡಲಿಕ್ಕೆ ಆಗ್ತಾ ಇತ್ತು. ಆವಾಗ ಬಂದರೂ ಕೂಡ ಅಷ್ಟೆ, ಏನು ಕಲಿ ಇರೋದೇ ಬೇಡ ಅಂತ ಧರ್ಮರಾಜ ಹೇಳಲಿಲ್ಲ, ನನಗೆ 3ರಲ್ಲಿ ಕಪ್ಪವನ್ನು ಕೊಡಬೇಕು ಅಂತಾನೆ ಧರ್ಮರಾಜ. ಸೀಮ ಆಧಿ ಬಹುವಾಕ್ಯಂಚ ಕರಂ ತತ್ರಾಪಿ ನೋರ್ಪಯ. ಯಾರ ತಲೆಯೊಳಗಡೆಯೂ ಹೊಕ್ಕಿ ಗಡಿಯ ಬಗ್ಗೆ ತಲೆ ಕೆಡಿಸ್ಬೇಡ ಯಾರಿಗೂ ಕೂಡ. ಏಕೆಂದರೆ ಈ ಶತಮಾನದ ದೊಡ್ಡ ಪ್ರಾಬ್ಲಮ್ ಯಾವುದು ಅಂತಂದರೆ ಗಡಿ ವಿವಾದ. ನೀನು ಪ್ರವೇಶ ಮಾಡಬೇಡ ಅಂತ ಕಲಿಗೆ ಅವನು ವಾರ್ನ್ ಮಾಡ್ತಾನೆ. ಇದು ಸೀಮಾ. ಇನ್ನೊಂದು ಆದಿ ಅಂದರೆ ನ್ಯಾಸ. ಬೇರೊಬ್ಬರ ವಸ್ತುವನ್ನು
ನಾವು ಸ್ವೀಕರಿಸಿ ಹಣವನ್ನು ಪಡೆಯಬಹುದು ಅನ್ನುವಲ್ಲಿ ಕಲಿಪ್ರವೇಶ ಆದರೆ ಬೇರೊಬ್ಬರ ಸಂಪತ್ತನ್ನು ನಾವು ಸ್ವೀಕರಿಸಿ ಹಣ ಪಡೆಯಬಹುದು ಅಂತ ಆದರೆ ನಾವೇ ಹೆದರಿಸೋದು ನಾವೇ ಇಟ್ಕೊಳ್ಳೋದು ಈ ತರಹ ಎಲ್ಲ ನಡೆಯುತ್ತೆ ಅಥವಾ ಆ ತರಹದಿಂದ ಒಂದು ದೇಶವೇ ನಿರ್ಮಾಣ ಆಗುತ್ತೆ ಇವೆಲ್ಲ ಆದಿ ಇನ್ನು ಬಹುವಾಕ್ಯಂ ಸಾಕ್ಷಿ ಹೇಳಲಿಕ್ಕೆ ಬಂದಾಗ ಕೂಟ ಸಾಕ್ಷಿ ಹೇಳದ ಹಾಗೆ ಒಂದು ವ್ಯವಸ್ಥೆ ಇರಬೇಕು ಯಾವಾಗ ಅದರಲ್ಲಿ ಪ್ರವೇಶ ಮಾಡ್ತಾನೆ ಕೂಟ ಸಾಕ್ಷಿ ಕೂಟ ಸಾಕ್ಷಿ ಅಂತಂದ್ರೆ ಸುಳ್ಳು ಸುಳ್ಳೇ ಸಾಕ್ಷಿ ಹೇಳಲಿಕ್ಕೆ ಬರ್ತಾರೆ ಕೂಟ ಅಂದ್ರೆ ಮೋಸ ಸಾಕ್ಷಿ ಹೇಳೋದೇ ಒಬ್ಬರು ಬಿಸ್ನೆಸ್ ಅಂತವರು ಇರ್ತಾರೆ ಈ ಜಗತ್ತಿನಲ್ಲಿ ಅಂಥವರು ನಾನಿರುವಾಗ ಕಾಲಿಡಬಾರದು ಇನ್ನು ಸಣ್ಣ ಪುಟ್ಟದರಲ್ಲಿ ನೀನು ಪ್ರವೇಶ ಮಾಡಬಹುದು ಆದರೆ ತೀವ್ರವಾಗಿ ಬರಬೇಕಾದದ್ದು ನಾನು ಹೋಗಿ 1000 ವರ್ಷ ನನ್ನ ಸಂತತಿ ಇರುವ ತನಕ ನೀನು ಪ್ರವೇಶ ಮಾಡಬಾರದು ಆಯಿತು ಹಾಗೆ ಆಯಿತು ಕಡೆಯ ರಾಜ ಕ್ಷೇಮಕ ಅಂತ ಕ್ಷೇಮಕ ನನಗೆ ಚಿಕ್ಕಂದಿನಲ್ಲಿ ಕಥೆ ಹೇಳುವಾಗ ಕ್ಷೇಮಕಾಂತ ಅಂತ ಕಡೆಯ ರಾಜ ಅಂತ ಕ್ಷೇಮಕಾಂತ ಅಲ್ಲ ಕ್ಷೇಮಕನೇ ಅಂತವಾಗಿರುವ ತನಕದ ರಾಜರು ಅಂತ ಬಹಳ ಜನ ಕ್ಷೇಮಕಾಂತ ಅನ್ನುವ ರಾಜ ಇದ್ದ ಕ್ಷೇಮಕಾಂತ ಅನ್ನುವ ರಾಜ ಇದ್ದ ಅಂತ ನಾನು ಕೇಳಿದ್ದೆ ಹೌದು ಅಂತ ಹಾಗೆ ಕ್ಷೇಮಕಾಂತ ಅಂತಲೇ ಅಂದುಕೊಂಡಿದ್ದೆ ಆಮೇಲೆ ಪುರಾಣ ನೋಡಿದಾಗ ಅವನು ಕ್ಷೇಮಕ ಏ ರಾಮ ಇವರೇ ಕ್ಷೇಮಕಾಂತ ಅಂತಾರೆ ಕ್ಷೇಮಕಾಂತಾಶ್ಚ ರಾಜಾನ ಅಂತ ಬರುತ್ತೆ ಕ್ಷೇಮಕನೇ ಕೊಡೆಯಾಗಿರುವ ಕುರುಗಳು ಅದು ಬಿಟ್ಟು ಕ್ಷೇಮಕಾಂತ ಲಕ್ಷ್ಮೀಕಾಂತ ಶ್ರೀಕಾಂತ ಇದ್ದಾಗೆ ಕ್ಷೇಮಕಾಂತ ಅಂತ ಮಾಡ್ಬಿಟ್ಟಿದ್ದಾರೆ ಹಾಗಲ್ಲ ಅದರಿಂದ ಅಲ್ಲಿಯ ತನಕ ಬರಬೇಡ ಅಂತಾನೆ ಅಂದರೆ ಅವನು ಅವತ್ತು ಹೇಳುವಂತಹ ವಿಧಾನ ಅವತ್ತು ಆರ್ಡರ್ ಮಾಡಿದ ರೀತಿ ಉಂಟಲ್ಲ ಇವತ್ತಿನ ಭಾರತಕ್ಕೂ ಅವತ್ತಿನ ಭಾರತಕ್ಕೂ ಮ್ಯಾಚ್ ಆಗೋದಿಲ್ಲ ಹೀಗಾಗಿ ಮಹಾಭಾರತದಲ್ಲಿ ಹೇಳಿದ ಜಿಯೋಗ್ರಾಫಿಕಲ್ ಆಗಿರುವ ಘಟನೆಗಳು ಏನಿದೆ ಜಿಯೋಗ್ರಾಫಿಕಲ್ ಇನ್ಸಿಡೆಂಟ್ಸ್ ಅದೆಲ್ಲ ಇವತ್ತಿನ ಧರ್ಮಶಾಸ್ತ್ರಗಳಿಗೆ ಮ್ಯಾಚ್ ಆಗ್ತಾ ಇಲ್ಲ ಆಗಲ್ಲ ಹಾಗಾದರೆ ಅದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಈ ಜ್ಞಾನಕ್ಕೆ ಉಪನಿಷತ್ತು ಗೀತೆ ಮಹಾಭಾರತ ರಾಮಾಯಣಗಳ ಜ್ಞಾನಕ್ಕೆ ಮಾತ್ರ ತುಡಿಬೇಕು ಆಗ ಕರೆಕ್ಟ್ ಆಗುತ್ತೆ ಸರಿ ಇಲ್ಲಾಂದರೆ ಯೋಚನೆಯೇ ಮಾಡೋದು ಬಿಟ್ಬಿಡ್ಬೇಕು ಅದು ಸುಲಭ ಜ್ಞಾನಂ ಬಂಧ ಅಂತ ಅವನು ವಿಜ್ಞಾನ ಭೈರವ ತಂತ್ರದ ಮಾತು ಜ್ಞಾನಂ ಬಂಧ ಅನ್ನೋದು ಅಭಿನವಗುಪ್ತನ ಮಾತು ಯಾಕೆ ಅಂದರೆ ಜ್ಞಾನವೇ ಪ್ರಾಬ್ಲಮ್ಮು ಜ್ಞಾನ ಇದ್ರೆ ತಾನೇ ಪ್ರಾಬ್ಲಮ್ಮು ಜ್ಞಾನ ಇಲ್ಲದೆ ಹೋದರೆ ಸುಖ ಬ್ಲಿಸ್ ಸುಖವಾಗಿ ಇರುತ್ತೆ ಏನು ತೊಂದರೆ ಇಲ್ಲ ಈ ತರಹದ ವರ್ತನೆ ಎರಡೇ ದಾರಿ ಇರೋದು ತಪಸ್ತಪ್ಯಂತಿ ಮುನಯ ಜುಹ್ವತೆ ಚಾತ್ರಯಜ್ವಿನ ದಾನಾನಿ ಚಾತ್ರ ದೀಯಂತೆ ಪರಲೋಕಾರ್ಥಮಾದರಾತ್ ಇಲ್ಲಿ ತಪಸ್ಸು ಮಾಡ್ತಾರೆ ಮುನಿಗಳು ಇಲ್ಲೇ ಹೋಮ ಮಾಡ್ತಾರೆ ದಾನಗಳನ್ನು ಇಲ್ಲೇ ಕೊಡ್ತಾರೆ ಬೇರೆ ಲೋಕದ ಒಂದು ಪ್ರಯೋಜನಕ್ಕಾಗಿ ಹಾಗಾದರೆ ಬೇರೆ ಕಡೆ ಇಲ್ವೇನು ಕೊಡೋದ್ರಿಂದ ಅವ್ರಿಗೆ ಪುಣ್ಯ ಬರಬಹುದು ಆದರೆ ಒಳ್ಳೆ ಲೋಕ ಸಿಗತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಬೇರೆ ದೇಶದಲ್ಲಿ ದಾನ ಮಾಡಲ್ವಾ ಮಾಡ್ತಾರೆ ಮಾಡುವಾಗ ಈ ಭಾವನೆ ಇರುತ್ತಾ ಆಲ್ಮೋಸ್ಟ್ ಇರಲ್ಲ ಯಾಕೆಂದರೆ ಅವರ ಗ್ರಂಥಗಳಲ್ಲಿ ಹಂಚಿಕೊ ಅಂತ ಉಂಟು ಆದರೆ ದಾನ ಅಂತನ್ನೋದು ಕರ್ತವ್ಯಗಳಲ್ಲಿ ಒಂದು ಅಂತ ಇಲ್ಲ ಹೆಚ್ಚು ಇದ್ರೆ ಹಂಚಿಕೊ ಅಂತ ಹೇಳಿ ಬೈಬಲಲ್ಲೆಲ್ಲ ಉಂಟು ಆದರೆ ಅದರ ಸ್ವರೂಪ ಮೊದಲಾದವುಗಳೆಲ್ಲ
ವಿಸ್ತಾರವಾಗಿ ಇಲ್ಲ. ಮತ್ತವರು ಬೇರೆಯವ್ರಿಗೆ ದಾನ ಮಾಡಿದರೂ ಕೂಡ ಮತಾಂತರದ ದುರುದ್ದೇಶವೋ ಇನ್ನೇನೋ ಇರುತ್ತೆ, ಶುದ್ಧವಾದ ದಾನ ಅಂತೂ ಇರಲ್ಲ. ಅದರಿಂದಾಗಿ ಇಲ್ಲಿ ಅದನ್ನೆಲ್ಲ ಸರಿಯಾಗಿ ಕೊಡ್ತಾರೆ. ಪುರುಷೈರ್ ಯಜ್ಞ ಪುರುಷೋ ಜಂಬೂದ್ವೀಪೇ ಸದೇಚ್ಛತೆ ಯಜ್ಞೈರ್ ಯಜ್ಞಮಯೋ ವಿಷ್ಣು ಅನ್ಯ ದ್ವೀಪೇಶು ಚಾನ್ಯಥಾ. ಅದರಿಂದ ಇಲ್ಲಿ ಅಂದರೆ ಇಡೀ ಕರ್ಮಭೂಮಿಯಲ್ಲಿ, ಇಡೀ ಭಾರತ ವರ್ಷದಲ್ಲಿ, ಇಡೀ ಜಂಬೂದ್ವೀಪದಲ್ಲಿ ಹೇಳ್ತಾ ಇರೋದು. ಬೇರೆ ದ್ವೀಪದಲ್ಲಿ ದೇವರು ಇದ್ದಾನೆ, ಅವನ ಮಹಿಮೆಯನ್ನು ಅನುಸಂಧಾನ ಮಾಡೋದಷ್ಟೇ. ಅಲ್ಲಿ ಮಾಡುವ ದಾನ ಮೊದಲಾದವುಗಳಿಗೆ ಪರಲೋಕದ ಉದ್ದೇಶ, ನಿಷ್ಫಲಾಪೇಕ್ಷೆ ಇತ್ಯಾದಿಗಳಿರಲ್ಲ, ಏನೋ ಒಂದು ಅಜೆಂಡಾ ಇರುತ್ತೆ. ಇಲ್ಲಿಯೇ ಆ ತರಹ ಶುರುವಾಗಿದೆ. ಅದರಿಂದ ಅತ್ರ ಜನ್ಮತಃತ್ರಾಣಾಂ ಅತ್ರಾಪಿ ಭಾರತಂ ಶ್ರೇಷ್ಠಂ, ಜಂಬೂದ್ವೀಪದಲ್ಲಿಯೂ ಭಾರತ ಮಿಗಿಲು. ಯತೋ ಹಿ ಕರ್ಮ ಭೂರೇಚ ಶತೋನ್ಯ ಭೋಗ ಭೂರು ಭೂಮಯ, ಯಾಕೆಂದರೆ ಇದೇ ಕರ್ಮಭೂಮಿ. ಉಳಿದ ಅಲ್ಲಿ ಪರಂಪರೆಯನ್ನು ನೀವು ನೋಡಿದ್ರೆ ಭೋಗವೇ ಇರೋದು ಕಾಣುತ್ತೆ. ಬೇರೆ ದೇಶದ ಪರಂಪರೆಯನ್ನು ನೀವು ನೋಡಿದ್ರೆ ಭೋಗವೇ ಕಾಣುವುದು. ಗಾಯಂತಿ ದೇವಾಹ ಅತ್ರ ಜನ್ಮತಃತ್ರಾಣಾಂ ಸಹಸ್ರೈರಪಿ ಸತ್ತಮ ಕದಾಚಿತ್ ಲಭತೆ ಜಂತು ಮನುಷ್ಯಂ ಪುಣ್ಯತನ್ ಮಾನುಷ್ಯಂ ಪುಣ್ಯತಂಚಯಾತ್. ಇಲ್ಲಿ ಸಾವಿರ ಜನ್ಮಗಳಿಗೂ ಕೂಡ ಒಂದು ಬಾರಿ ಈ ಲೋಕದಲ್ಲಿ ಹುಟ್ಟುತ್ತಾನೆ. ಈ ಜಗತ್ತಿನಲ್ಲಿ ಹುಟ್ಟುವಾಗಲೂ ಕೂಡ ಒಬ್ಬ ಒಳ್ಳೆ ಪರಿಸರದಲ್ಲಿ ಹುಟ್ಟಬೇಕು ಅಂತಂದರೆ ಬಹಳ ಪುಣ್ಯ ಇರಬೇಕು. ಗಾಯಂತಿ ದೇವಾಹ ಕಿಲಗೀತಕಾನಿ ಧನ್ಯಾಸ್ತು ತೇ ಭಾರತ ಭೂಮಿ ಭಾಗೇ ಸ್ವರ್ಗಾಪವರ್ಗಾಸ್ಪದ ಮಾರ್ಗ ಭೂತೆ ಭವಂತಿ ಭೂಯ ಪುರುಷಾಸ್ಥುರತ್ವಾತ್. ದೇವತೆಗಳೆಲ್ಲ ಹಾಡ್ತಾರೆ ಈ ಭೂಮಿಯ ಬಗ್ಗೆ. ಏ ಭಾರತ ಭೂಮಿ ಭಾಗವೇ, ನೀನು ಧನ್ಯ. ಯಾಕೆ ಅಂದರೆ ಸ್ವರ್ಗ ಮತ್ತು ಮೋಕ್ಷ ಎರಡಕ್ಕೂ ದಾರಿ. ಕರ್ಮಾಣ್ಯ ಸಂಕಲ್ಪಿತ ತತ್ಫಲಾನಿ ಸನ್ಯಸ್ಯ ವಿಷ್ಣು ಪರಮಾತ್ಮಭೂತೆ ಅವಾಪ್ಯತಾಂ ಕರ್ಮ ಮಿಹಾಮನಂತೆ ತಸ್ಮಿನ್ ಲಯಂ ಯೇ ತ್ವಮಲಃ ಪ್ರಯಾಂತಿ. ಅಸಂಕಲ್ಪಿತ ಕರ್ಮಾಣಿ, ಕರ್ಮಗಳನ್ನು ನಿಷ್ಫಲಾಪೇಕ್ಷೆಯಿಂದ ದೇವರಲ್ಲಿ ಸಮರ್ಪಣೆ ಮಾಡಿದರೆ ಭವಂತಿ ಭೂಯಃ ಅವಾಪ್ಯತಾಂ ಕರ್ಮ ಮನೀಹಮಂತೆ ಕರ್ಮ ಮಹಿಮನಂತೆ, ಮತ್ತೆ ಕರ್ಮವನ್ನೇ ಈ ಭೂಮಿಯನ್ನೇ ಹೊಂದುತ್ತಾರೆ. ಈ ಭೂಮಿಯಲ್ಲಿ ಹೊಂದಿ ದೇವರನ್ನು ಹೊಂದಿ ಮತ್ತೆ ಸಂಸಾರವನ್ನೇ ನೀಗಿಕೊಳ್ಳುತ್ತಾರೆ. ಜಾನಾಮಿನೈತತ್ ಜಾನೀಮನೈತತ್ ಕೊವಯಂ ವಿಲೀನೆ ಸ್ವರ್ಗಪ್ರದೇ ಕರ್ಮಣಿ ದೇಹಬಂಧಂ ಪ್ರಾಪ್ಸ್ಯಾಮ ಧನ್ಯಾ ಕಲುತೆ ಮನುಷ್ಯಾ ಯೇ ಭಾರತೇನೇಂದ್ರಿಯ ವಿಪ್ರಹೀನಾ. ಪುಣ್ಯ ಮಾಡಿದ್ದರೆ ಮಾತ್ರ ಭಾರತ ಲೋಕದಲ್ಲಿ ನೇಂದ್ರಿಯ ವಿಪ್ರಹೀನಾ ಇಂದ್ರಿಯಹೀನರಾಗೆ ಅಲ್ಲದೆ ಹುಟ್ಟುತ್ತೇವೆ. ಅಂದರೆ ಇಂದ್ರಿಯಹೀನರಾಗಿ ಹುಟ್ಟೋದು ಏನು ಪ್ರಯೋಜನ ಇಲ್ಲ. ಹುಚ್ಚರಾಗಿಯೋ ಬೆಪ್ಪರಾಗಿಯೋ ಹುಟ್ಟುಬಿಟ್ರೆ ಏನು ಪ್ರಯೋಜನ, ಏನು ಪ್ರಯೋಜನ ಇಲ್ಲ, ಸಾಧನೆ ಮಾಡಲಿಕ್ಕೆ ಆಗಲ್ಲ. ನವವರ್ಷಂತ ಮೈತ್ರೇಯ ಜಂಬೂದ್ವೀಪಮಿದಮ್ಮಯ ಲಕ್ಷಯೋಜನ ವಿಸ್ತಾರಂ ಸಂಕ್ಷೇಪಾತ್ ಕಥಿತಂ ತವ. ಹೀಗೆ 9 ವರ್ಷಗಳಿರುವ ಇಡೀ ಜಂಬೂದ್ವೀಪವನ್ನು ನಾನು ಹೇಳಿದ್ದೇನೆ. ಜಂಬೂದ್ವೀಪವನ್ನು ಇಟ್ಟುಕೊಂಡು ಈ ಲಕ್ಷಯೋಜನ ವಲಯಾಕಾರವಾಗಿ ಉಪ್ಪಿನ ಕಡಲು ಇದೆ ಅಂತ ಹೇಳಿದಲ್ಲಿಗೆ ದ್ವಿತೀಯ ಅಂಶೆ ತೃತೀಯೋಧ್ಯಾಯ. ಮುಂದಿನ ಬಾರಿ ಏನಿದೆ ಅದು ನಾವು 4ನೇ ಅಧ್ಯಾಯವನ್ನು ನೋಡ್ತೇವೆ ಮುಂದಿನ ಭಾನುವಾರ. ಇನ್ನು ಕೆಲವು ಮಾತು ಹೇಳಬೇಕೇನು ಅಂದರೆ ಇವತ್ತು ಸಂಜೆ ರಾಮಾಯಣ ಆಗೋದಿಲ್ಲ. ನಾಳೆ ಏಕಾದಶಿ ಸಂಜೆ ಮಹಾಭಾರತ ಅಥವಾ ಬೇರೆ ಯಾವುದಾದ್ರೂ ಬೇರೆ ಗ್ರಂಥ ಮಾಡೋದಾ ಅಂತ ನೋಡ್ತಾ ಇದ್ದೇನೆ.
ವೇದ ಅಥವಾ ಪುರಾಣದ ಯಾವುದಾದ್ರೊಂದು ಭಾಗ ಮಾಡೋದ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅದು ಏಕೆಂದರೆ ಮತ್ತೆ ದ್ವಾದಶಿ ಆಗ್ತಾ ಇಲ್ಲ, ದ್ವಾದಶಿ ಮೋಸ್ಟ್ಲಿ ಆಗಲ್ಲ, ಅಲ್ಲಿ ಸ್ವಲ್ಪ ಅನಿಶ್ಚಿತತೆ ಇದೆ. ಇವತ್ತು ಆಗಲ್ಲ, ನಾಳೆ ಸಂಜೆ ಆಗತ್ತೆ. ಅದರಿಂದಾಗಿ ಏಕಾದಶಿಗೆ ಸೀಮಿತವಾಗಿ ಯಾವುದಾದ್ರೊಂದು ಭಾಗವನ್ನು ಸೂಕ್ತವನ್ನು ಪುರುಷ ಸೂಕ್ತದ ಚಿಂತನೆಯನ್ನು ಮಾಡಬಹುದು. ಅದರದ್ದೇ ಬೇರೆ ಬೇರೆಯ ಆಯಾಮದಲ್ಲಿ ಏನು ಹೇಳಿದ್ದಾರೆ ಅದನ್ನು ಚಿಂತನೆ ಮಾಡೋಣ ಅಂತ. ಅಟ್ಲೀಸ್ಟ್ ಒಂದು ಎರಡು ಅರ್ಥ ಆದರೂ ನೋಡಬಹುದು. ಅದನ್ನು ನಾಳೆ ಏಕಾದಶಿ ಪುರುಷ ಸೂಕ್ತ ಚಿಂತನೆ ಮಾಡೋಣ. ಇಲ್ಲ ಹಾಗಲ್ಲ, ಅಲ್ಲ ಅಲ್ಲ, ಅದು ಏನಾಗತ್ತೆ ದ್ವಾದಶಿ ಮತ್ತೆ ಮಾಡಲಿಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ, ತ್ರಯೋದಶಿ ಮಾಡಲಿಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ. ಅಲ್ಲ ತುಂಬ ಒದ್ದಾಡ್ತಾ ಇಲ್ಲ, ಅದಕ್ಕೇನೆ ಹೇಳ್ತಾ ಇರೋದು ಒದ್ದಾಡುವ ಪ್ರಸಂಗ ಬಂದರೆ ಅಂತಲೇ ನಾನು ಬೇಡ ಅಂತ ಹೇಳ್ತಾ ಇರೋದು. ಹಾಗಾಗಿ ಏಕಾದಶಿ ಯಾವುದಾದ್ರೊಂದು ಯಾವುದಾದ್ರು ಬೇರೆ ಆ ಥರದ ಗ್ರಂಥ ನೋಡುವ. ತಂತ್ರಸಾರ ಮಾಡಲಿಕ್ಕಾಗಲ್ವೋ, ತಂತ್ರಸಾರ ಸಂಗ್ರಹ ಎಲ್ಲ ಮಾಡಲಿಕ್ಕಾಗಲ್ಲ. ಹಾಂ.